ಮನುಷ್ಯ ಈಗಾಗಲೇ ಪ್ರಕೃತಿಯ ವಿರುದ್ಧ ನಡೆದು ಕೊರೋನಾ ಎಂಬ ಮಹಾಮಾರಿಯನ್ನ ಕಂಡುಹಿಡಿದು ಜಗತ್ತನ್ನೇ ನುಂಗುವಂತೆ ಮಾಡಿದ್ದಾನೆ. ಪ್ರಕೃತಿಯನ್ನ ಎದುರು ಹಾಕಿಕೊಂಡರೆ ಏನಾಗುತ್ತೆ ಎಂಬುದಕ್ಕೆ ಈಗಾಗಲೇ ಸಾಕಷ್ಟು ಉದಾಹರಣೆಗಳು ಕಣ್ಣ ಮುಂದಿವೆ. ಇನ್ನು ಪ್ರಾಣಿಗಳ ಮೇಲೂ ಮನುಷ್ಯನ ದೌರ್ಜನ್ಯ ಮುಂದುವರೆಯುತ್ತಲೇ ಬರುತ್ತಿದೆ. ಮಾತು ಬಾರದ ನಮ್ಮಂತ ಮೂಕ ಪ್ರಾಣಿಗಳನ್ನ ಹಿಂಸಿಸೋದು ಎಷ್ಟು ಸರಿ ಎಂದು ಪ್ರಾಣಿಗಳು ಮನಸ್ಸಲ್ಲೇ ಕೊರಗುತ್ತಿವೆ. ಅದರಲ್ಲೂ ನಮ್ಮ ಭಾರತದ ಇತಿಹಾಸದಲ್ಲಿ ಗಜಪಡೆಗಳಿಗೆ ವಿಶೇಷ ಸ್ಥಾನಮಾನ ಆಗಿನಿಂದಲೂ ಇದೆ. ವಿಶ್ವ ಪ್ರಸಿದ್ಧಿ ದಸರಾದಲ್ಲಿ ಗಜಪಡೆಗಳದ್ದೇ ದರ್ಬಾರು. ನಾಡದೇವಿ ಚಾಮುಂಡಿ ಉತ್ಸವ ಮೂರ್ತಿಯನ್ನ ಕಿಲೋಮೀಟರ್ ಗಟ್ಟಲೆ ಹೊತ್ತು ನಡೆಯುವುದೇ ಅರ್ಜುನ ಎಂಬ ಆನೆ. ಇನ್ನು ಗಜಮುಖ ಗಣಪತಿಯನ್ನ ದೇಶದಲ್ಲಿ ವಿವಿಧ ರೀತಿಯಲ್ಲಿ ಪೂಜಿಸಲಾಗುತ್ತೆ. ಭಾರತದಲ್ಲೇ ಹೆಚ್ಚು ಗುಡಿ ಗೋಪುರಗಳು ದೇವಸ್ಥಾನಗಳು ಕಂಡುಬರುವುದು ಅದೇ ಕೇರಳದಲ್ಲಿ ಆನೆಯನ್ನ ಹಿಂಸಿಸಿ ಕೊಲ್ಲಲಾಗಿದೆ. ಯಾರೋ ಕಿಡಿಗೇಡಿಗಳು ಪೈನಾಪಲ್ ಒಳಗೆ ಸಿಡಿಮದ್ದು ಇಟ್ಟು ಕೊಟ್ಟಿದ್ದಾರೆ. ಏನು ಅರಿಯದ ಆನೆ ಅದನ್ನ ತಿಂದು ನಿಂತ ಜಾಗದಲ್ಲೇ ಪ್ರಾಣ ಬಿಟ್ಟಿದೆ. ಇನ್ನು ಆನೆಯ ಪೋಸ್ಟ್ಮಾರ್ಟಮ್ ಮಾಡುವ ವೇಳೆ ಆನೆ ಗರ್ಭಿಣಿ ಎಂದು ಗೊತ್ತಾಗಿದೆ. ಕಿಡಿಗೇಡಿಗಳ ಹಾವಳಿಗೆ ಮೂಕ ಪ್ರಾಣಿ ಸಾಯುವುದಲ್ಲದೆ ತನ್ನ ಕಂದಮನನ್ನು ಕೂಡ ಕಳೆದುಕೊಂಡಿದೆ. ಇದೀಗ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇದರ ಬಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪತ್ನಿ ಕೂಡ ಧ್ವನಿ ಎತ್ತಿದ್ದಾರೆ. ಕೇರಳದ ಮಲಪ್ಪುರಂನಲ್ಲಿ ನಡೆದ ಆನೆಯ ಸಾವು ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತೆ ಮಾಡಿದೆ. ಈ ಘಟನೆ ಬಗ್ಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಿದೆ. ಇಡೀ ದೇಶದ ಜನರು ಆ ದುರುಳರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ಈ ಬಗ್ಗೆ ಡಿವೋರ್ಸ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾನವೀಯತೆ ಸತ್ತು ಹೋಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಅಂತಿಮವಾಗಿ ಮಾನವೀಯತೆ ಸತ್ತು ಹೋಗಿದೆ. ಅವಳು ಗರ್ಭಿಣಿಯಾಗಿದ್ದಳು, ಅವಳು ನಮ್ಮನ್ನ ನಂಬಿದ್ದಳು ಮತ್ತು ಆ ನಂಬಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ನಾವು ಸೋತಿದ್ದೇವೆ. ದ್ರೋಹದ ವ್ಯಾಖ್ಯಾನವೇ ಮನುಷ್ಯ ಎಂದಾಗಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ನಲ್ಲಿ ಅವರು ಹಂಚಿಕೊಂಡಿರುವ ಆನೆಯ ಚಿತ್ರವು ಕೂಡ ಮನಕುಲುಕುವಂತಿದೆ. ನೀರಿನಲ್ಲಿ ನಿಂತಿರುವ ಆನೆಯಿಂದ ರಕ್ತಸ್ರಾವವಾಗುವಂತೆ ಕಲಾವಿದರೊಬ್ಬರು ಬರೆದಿರುವ ಚಿತ್ರ ಇದಾಗಿದ್ದು ಒಟ್ಟಾರೆ ಘಟನೆಯ ತೀವ್ರತೆ ಕಟ್ಟಿಕೊಡುವಂತೆ ಇದೆ. ವಿಜಯಲಕ್ಷ್ಮಿ ಅವರ ಟ್ವೀಟ್ಗೆ ಅನೇಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಅಪಾಪಿಗಳನ್ನ ಗಲ್ಲಿಗೇರಿಸಬೇಕು, ಕೊರೋನಾ ವೈರಸ್ಗಿಂತಲೂ ಇವರೆಲ್ಲ ಅಪಾಯಕಾರಿ, ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವ ಅದಕ್ಕಿಂತಲೂ ಕೀಳು, ಮಾನವೀಯತೆ ಇಲ್ಲವಾಗಿದೆ ಎಂದೆಲ್ಲ ಫ್ಯಾನ್ಸ್ಗಳು ವಿಜಯಲಕ್ಷ್ಮಿ ಅವರ ಟ್ವೀಟ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಲಿವುಡ್ ಕಲಾವಿದರಾದ ಆಲಿಯಾ ಭಟ್, ಶ್ರದ್ಧಾ ಕಪೂರ್, ಅನುಷ್ಕಾ ಶರ್ಮಾ, ಜಾನ್ ಅಬ್ರಾಹಂ ಸೇರಿದಂತೆ ಅನೇಕರು ಈ ಘಟನೆಯ ವಿರುದ್ದ ಧ್ವನಿ ಎತ್ತುತ್ತಿದ್ದಾರೆ. ಸ್ಯಾಂಡಲ್ವುಡ್ನ ದುನಿಯಾ ವಿಜಯ್ ಕೂಡ ಈ ಬಗ್ಗೆ ಮಾತನಾಡಿದ್ದು, ಆನೆಗಳಿಗೆ ಆಹಾರದಲ್ಲಿ ವಿಷವಿಟ್ಟು ಕೊಲ್ಲುವ ಜನರು ಇರುವುದು ಈ ಸಮಾಜದ ದೌರ್ಭಾಗ್ಯ ಮತ್ತು ಕೆಟ್ಟ ಮನಸ್ಥಿತಿಗೆ ಹಿಡಿದ ಕೈಗನ್ನಡಿ. ಗರ್ಭಿಣಿ ಆನೆ ಆಹಾರ ಹರಸಿ ಬಂದಿದ್ದೇ ತಪ್ಪ. ಅಷ್ಟಕ್ಕೂ ಈ ಭೂಮಿ, ಈ ಕಾಡು ಯಾರದ್ದು? ಕಾಡು ಪ್ರಾಣಿಗಳ ಜಾಗವನ್ನ ಆಕ್ರಮಿಸಿಕೊಂಡಿದ್ದು ನಾವೇ ಅಲ್ಲವೇ? ಕಾಡು ಪ್ರಾಣಿಗಳ ಜಾಗದಲ್ಲಿ ಕಾಡು ಪ್ರಾಣಿಗಳಿಗೆ ಸ್ವಾತಂತ್ರ್ಯ ಇಲ್ವಾ? ವನ್ಯಜೀವಿಗಳ ಬಗ್ಗೆ ಕಾಳಜಿ ವಹಿಸದೆ ಅವುಗಳನ್ನ ಇಷ್ಟೊಂದು ಅಮಾನುಷವಾಗಿ ಕೊಂದಿರುವ ಮನುಷ್ಯ, ಮೃಗಗಳಿಗೆ ಸರ್ಕಾರ ಕಠಿಣ ಶಿಕ್ಷೆ ಕೊಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೇದಾಗಿ. ಜೈ ಹಿಂದ್, ಜೈ ಭುವನೇಶ್ವರ್.